ಕಲಾಪ ನಡೆಯುವ ಸಂದರ್ಭದಲ್ಲಿ ಪ್ರೇಕ್ಷಕರ ಗ್ಯಾಲರಿಯಿಂದ ಎರಡು ಜನ ಭದ್ರತಾ ಏನು ಸಿಬ್ಬಂದಿ ಇರ್ತದೆ ಅದನ್ನು ಮೀರಿ ಓವರ್ಟೇಕ್ ಮಾಡಿ ಜಂಪ್ ಮಾಡಿ ಕಲರ್ ಬಾಂಬ್ ಇದು ಸ್ಮೋಕ್ ಬಾಂಬನ್ನು ಸಿಡಿಸಿದ್ದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದು ಖಂಡನೆ. ಹಿಂದೆ ಲೋಕಸಭೆ ಸಂಸತ್ನಲ್ಲಿ ಬಾಂಬ್ ದಾಳಿಯಾಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಇದನ್ನು ಮಾಡ್ತಕ್ಕಂಥವ್ರು ದೇಶದ್ರೋಹಿಗಳು, ನಾವು ಖಂಡಿಸ್ತೀವಿ ಎರಡು ಭಾಗದಲ್ಲ. ಆದರೆ ನಾನು ವಿನಂತಿ ಮಾಡ್ತೀನಿ ಕಾಂಗ್ರೆಸ್ನ ಮುಖಂಡ, ಇದರಲ್ಲಿ ರಾಜಕಾರಣಿ ಪ್ರತಾಪ್ ಸಿಂಹ ಅವರ ಪಾಸನ್ನು ಪಡೆದು ವೀಕ್ಷಣೆ ಮಾಡೋಕೆ ಹೋಗಿದ್ದಾರೆ. ಸಹಜವಾಗಿ ಅದು ವಿಧಾನಸಭೆ ಇದಿರ್ಬೋದು, ಕಲಾಪ ನಡೆಯುವ ಸಂದರ್ಭದಲ್ಲಿ ಲೋಕಸಭೆ ಸಂದರ್ಭ, ನಾವು ಹೋಗುವಾಗ ಕಲಾಪ ನಡೆಯುವಾಗ ನಾವೇ ಭೇಟಿ ಕೊಟ್ಟಿದ್ವಿ. ನಾವು ಮಂತ್ರಿ ಆದಾಗಲೂ ಹೋಗಿದ್ದೀನಿ, ಪೊಲಿಟಿಕಲ್ ಸೆಕ್ರೆಟ್ರಿ ಇದ್ರೆ ಭಾಳ ಬಿಗಿಯಾಗಿ ಭದ್ರತಾ ವ್ಯವಸ್ಥೆ ತಪಾಸಣೆ ಮಾಡ್ತಾರೆ. ನಿನ್ನೆ ದಿವಸ ಅವ್ರಿಗೂ ಕಣ್ಣು ತಪ್ಪಿಸಿ ಏನು ಸ್ಮೋಕ್ ಬಾಂಬ್ ಒಳಗಡೆ ಹೋಗಿ ಈ ಅದಕ್ಕೆ ಒಂದು ಕಡೆ ಕಲರ್ ಅಂತ ಹೇಳ್ತಾರೆ. ಈ ಹೆಂಗೆ ಹಬ್ಬದ ಸಂದರ್ಭದಲ್ಲಿ ಗಣೇಶ ಉತ್ಸವಗಳಲ್ಲಿ ಏನು ಅದು ಮಾಡ್ತಾರೆ, ಆ ರೀತಿ ಮಾಡಿದಾಗ ಪ್ರಾಣಹಾನಿ ಆಗಿಲ್ಲ. ಒಂದು ಅವರ ತಂದೆಯವರು ಸಹ ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ನಾವು ಇದನ್ನು ತೀವ್ರವಾಗಿ ಖಂಡಿಸಿ ರಾಜಕಾರಣ ಮಾಡಬಾರ್ದು. ಈಗ ಸಹಜವಾಗಿ ಅಧಿವೇಶನ ಕಲಾಪಗಳು ನಡೆಯುವ ಸಂದರ್ಭದಲ್ಲಿ ಪಾಸ್ ಕೊಡ್ತೀವಿ, ಆದರೆ ಅದನ್ನು ಮೀರಿ ಮಾಡಿದಾಗ ಅಚಾತುರ್ಯ ಆಗಿದೆ. ಇದು ದೇಶದ್ರೋಹ, ಖಂಡಿಸ್ತೀವಿ. ಆದರೆ ರಾಜಕೀಯವಾಗಿ ಮಾಡಬಾರ ಅಂತೇಳಿ ನಾನು ಕಾಂಗ್ರೆಸ್ಸಿನ ಮುಖಂಡರು, ಯಾಕೆಂದರೆ ಭದ್ರತಾ ವೈಫಲ್ಯ ಅಂತ ಹೇಳ್ತೀರಿ, ಇದೇ ಏನು ಸರ್ಜಿಕಲ್ ಸ್ಟ್ರೈಕು ನಾವು ನೋಡಿದ್ದೀವಿ, ನಮ್ಮ ಕಣ್ಣು ಮುಂದಿದೆ. ಭದ್ರತಾ ಗಡಿ ಎಷ್ಟು ಕಾಶ್ಮೀರದಲ್ಲಿ ಏನೇನಾಯಿತು ಯಾರ ಕಾಲದಲ್ಲಿ ಹಂಗಂತೇಳಿ ಆಗ್ಬೇಕಂತ ನಮ್ಮ ಇದಿಲ್ಲ. ಎಷ್ಟು ಹಿಂದೂ ಪಂಡಿತರ ಹತ್ಯೆ ಆಯಿತು, ಅವಾಗ ವೈಫಲ್ಯ ಇರಲಿಲ್ವಾ? ಬಾಂಬೆಯಲ್ಲಿ ಏನಾಯಿತು ನಮ್ಮ ಕಣ್ಣು ಮುಂದಿದೆ. ಆ ಬೋಟ್ಗಳಲ್ಲಿ ಬಂದು ತಾಜ್ ಹೋಟ್ಲು ಮತ್ತು ಆಸ್ಪತ್ರೆ ವಿಮಾನ ನಿಲ್ದಾಣದಲ್ಲಿ ಸುಮಾರು 100-165 ಜನ ಬಲಿ ತೆಗೆದುಕೊಂಡ್ರು. ಗಂಭೀರವಾಗಿ ಇದನ್ನು ಕೇಂದ್ರ ಸರ್ಕಾರ ಪರಿಗಣಿಸಿದೆ. ಆದರೆ ನರೇಂದ್ರ ಮೋದಿಯವರು ಇದಕ್ಕೆ ಕಾರಣ, ಎಲ್ಲರಿಗೂ ನರೇಂದ್ರ ಮೋದಿ ಕಾರಣ ಅಥವಾ ಅಮಿತ್ ಶಾ ಕಾರಣ, ಪ್ರತಾಪ್ ಸಿಂಹ ಅವ್ರ ಕಚೇರಿ ಮುಂದೆ ದಾಳಿ ಮಾಡೋದು, ಇದು ಇಂಥ ಸಂದರ್ಭದಲ್ಲಿ ನಾವು ಯಾರು ರಾಜಕಾರಣ ಮಾಡಬಾರ್ದು. ಒಟ್ಟಾಗಿ ಇದನ್ನು ತನಿಖೆ ಆಗ್ಬೇಕಂತ ಒತ್ತಾಯ ಮಾಡಬೇಕು. ಇವನ್ನ ಇದರಲ್ಲಿ ರಾಜಕಾರಣ ಮಾಡಬಾರ್ದು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಅಲ್ಲ, ತನಿಖೆ ಮಾಡಲಿ. ಪ್ರತಿಪಕ್ಷಗಳು ಹೇಳೋದು ಅವ್ರ ಕರ್ತವ್ಯ, ತನಿಖೆ ಮಾಡಲಿ. ಈಗ ನಾವೇ ಸುಮಾರು 100 ಜನ ಒಳಗಡೆ ಬಿಡಿಸಿರ್ತೀವಿ ಕಲಾಪ ವೀಕ್ಷಣೆ ಮಾಡಕರ, ನಮ್ಮ ಪಾಸ್ ಉಳಿದ 100 ಜನ ಒಳಗಡೆ ಬಿಡಿಸ್ತೀವಿ. ಈ ನಾನು ಲೋಕಸಭೆಗೆ ಹೋಗಿದ್ದೀನಿ ಕಲಾಪ ನಡೆಯ ಸಂದರ್ಭದಲ್ಲಿ ಕೇಂದ್ರ ಸಚಿವರ ಪಾಸ್ಗಳನ್ನು ಪಡೆದು ಒಳಗಡೆ ನಾವು ಹೋಗಿದ್ದೀವಿ. ಆದರೆ ಇವರು ದುರುದ್ದೇಶಪೂರ್ವಕವಾಗಿ ಯಾವ ಉದ್ದೇಶಕ್ಕೋಸ್ಕರ ಕಲರ್ ಬಾಂಬ್ ತಂದಲ್ಲಿ ಚೆಲ್ಲಾಟ ಆಡಿದರು, ಆಟ ಆಡಿದರು, ಇದು ತಪ್ಪು, ಖಂಡಿಸ್ತೀವಿ. ನಾಳೆ ಏನಾದರೂ ಅಚಾತುರ್ಯ ಆಗಿದ್ದರೆ ಯಾರು ಹೊಣೆ ಇದಕ್ಕೆ? ಹಾಗಾಗಿ ರಾಜಕಾರಣ ಮಾಡಬಾರ್ದು ಅಂತೇಳಿ ನನ್ನೊಂದು ವಿನಂತಿ ಮತ್ತು ಸಲಹೆ. ಅಲ್ಲ, ಒಂದು ಹೌದು ಬೀದರ್ ಎಂ ಪಿ, ಪಾಪ ಬೀದರ್ ಎಂ ಪಿ ಮುಗ್ದ್ರು, ವಯಸ್ಸು ವೈರುದ್ರು. ಅಲ್ಲ, ಬೀದರ್ ಎಂ ಪಿ ಅವರು ಎಂಥ ಸಭ್ಯ ರಾಜಕಾರಣಿ, ವೈರುದ್ರು, ಏನೂ ಅವರು ಅವ್ರಿಗೋಸ್ಕರ ಮಾಡ್ಕೊಳ್ಳಿಲ್ಲ, ಜನರಿಗೋಸ್ಕರ ಅವ್ರು ತ್ಯಾಗ ಮಾಡಿದ್ದರು. ಏನಾಗ್ತದೆ ಮೋಸ ಮಾಡೋರು ಈ ರೀತಿ? ಈ ನಾನೇ 100 ಜನರಿಗೆ ಒಳಗಡೆ ಬಿಡಿಸಿದ್ವಿ, 1000 ಜನರಿಗೆ ಒಳಗೆ ಬಿಡಿಸಿದ್ವಿ, 100 ಜನರ ಪಾಸ್ಪೋರ್ಟ್ ಕೊಟ್ಟು ಕಳಿಸ್ತಿರ್ತೀವಿ. ಇದು ಇನ್ಮುಂದೆ ವಿಧಾನಸೌಧ ಇರ್ಬೋದು, ಲೋಕಸಭೆ ಮತ್ತು ಯಾವುದೇ ಇರ್ಬೋದು, ಇದು ಏನು ಭದ್ರತಾ ನಾವೆಲ್ಲದಕ್ಕೂ ವೈಫಲ್ಯ ಅಂತ ಹೇಳ್ಬಾರ್ದು. ನೋಡಿ, ತಾಯಿ ಬಾಂಬೆಲಿ ಎಂಥ ಘಟನೆ ಆಯಿತು ಅವತ್ತು, ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ರಾಜೀನಾಮೆ ಅಥವಾ ವಿಲಾಸರಾವ್ ದೇಶಮುಖ್ ರಾಜೀನಾಮೆ ಕೊಟ್ಟರೆ ನಾನು ರಾಜಕಾರಣ ಮಾಡಲಿ. ಇದನ್ನು ಇಂಥ ಸಂದರ್ಭ ರಾಜಕಾರಣ ಮಾಡಬಾರ್ದು. ಬಾಂಬೆಲಿ ಆಯ್ತಲ್ಲ ಘಟನೆ, ಏನಾಯಿತು? ಬೋಟ್ನಲ್ಲಿ ಬಂದರು, ಅದು ವೈಫಲ್ಯ ಅಂತ ಹೇಳ್ಬೇಕಾಗತ್ತಾ? ಎಲ್ಲದಕ್ಕೂ ರಾಜೀನಾಮೆ ಅಥವಾ ವೈಫಲ್ಯ ಪ್ರತಿಪಕ್ಷ ಒಬ್ಬರು ಆರೋಪ ಮಾಡೋಕ್ಕೋಸ್ಕರ ಅಲ್ಲ, ಒಟ್ಟಾಗಿ ಒಂದಾಗಿ ಇಂಥ ಸಮಸ್ಯೆಗಳು ಬಂದಾಗ ತನಿಖೆ ಮಾಡಿಸಿ ಅವ್ರಿಗೆ ಏನು ಬೇಕೋ ಶಿಕ್ಷೆ ಕೊಡಲಿ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದರೆ
ಆಯಿತು, ಒಂದು ನಿಮಿಷ ಬಾಂಬೆಲಿ ಆಯಿತು. 165-166 ಜನ ಬಲಿ ತೆಗೆದುಕೊಂಡ್ರು, ಬೋಟ್ನಲ್ಲಿ ಬಂದರು. ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ನಾವು ನೋಡಿದ್ವಿ. ಅದು ಒಂದು ಕಡೆ ಮುನ್ಸೂಚನೆ ಇತ್ತು, ಅದ್ರ ವೈಫಲ್ಯ ಅಂತ ಹೇಳಿದರು. 2005 166 ಜನ ಬಲಿ ತೆಗೆದುಕೊಂಡ್ರಲ್ಲ, ಎಲ್ಲದಕ್ಕೂ ರಾಜಕಾರಣ, ಎಲ್ಲದಕ್ಕೂ ರಾಜೀನಾಮೆ, ತಪ್ಪು ತಪ್ಪು ಯಾವುದೇ ಸಂದರ್ಭದಲ್ಲಿರ್ಬೋದು. ಇದು ನಿನ್ನೆ ಆಗಿದೆ ಘಟನೆ, ಆದರೆ ನಾವು ಎಲ್ಲದಕ್ಕೂ ನರೇಂದ್ರ ಮೋದಿ ಹೆಸರು ಹೇಳ್ತಿರೋದು ಅಥವಾ ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಲಿ ಅಂತ ಕೇಳೋದು ತಪ್ಪೇನಿದೆ. ಈಗ ಅವರು ಸಿದ್ಧವಾಗದಲ್ಲ, ಈಗ ಪಾಸ್ಟ್ ಅಂದು ಹೋಗಿರ್ತಾರೆ ನಿಜ. ಈಗ ನಾನೇ ಪ್ರತಿ ದಿವಸ 100 ಜನ ಅತಿ ಹೆಚ್ಚು ವಿಧಾನಸೌಧದಲ್ಲಿ ಕಾರ್ಯಕರ್ತರು ಮುಖಂಡರು ಬರ್ತಾರೆ, ಅವ್ರ ಜೊತೆಗೆ ಯಾರಾದರೂ ಸೇರ್ಕೊಂಡ್ರೆ ಭಾಳ ಚೆನ್ನಾಗಿ ಒಳಗಡೆ ಬಿಟ್ಟಲ್ಲ ಬಿಡಿಸೋಣ ಅಂತ ಹೇಳ್ತಾರೆ. ಏ ಬಿಡ್ರಿ ಅಂತ ನಾವೇ ಸಿಬ್ಬಂದಿ ವರ್ಗಕ್ಕೆ ಜೋರು ಮಾಡಿ ನಾವೇ ಬಿಡಿಸಿದ್ದೀವಿ. ಪ್ರೇಕ್ಷಕರಿಗೆ ಎಲ್ರಿಗೂ ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ, ಅಲ್ಲಿ ಬಂದು ಈ ರೀತಿ ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೆ. ಅದು ಏನಾದರೂ ಅನಾಹುತ ಆಗಿದ್ದರೆ ಎಂಥ ದೊಡ್ಡ ಇದಾಗ್ತಿತ್ತಿದು, ಅದ್ರ ಖಂಡಿಸ್ತೀವಿ, ಗಂಭೀರವಾಗಿ ಪರಿಗಣಿಸ್ಬೇಕು, ತನಿಖೆ ಮಾಡಬೇಕು, ಸೂಕ್ತವಾಗಿ ತನಿಖೆ ಮಾಡಿ ತಪ್ಪದೆ ಶಿಕ್ಷೆ ಆಗಲಿ ನಮಗೆಲ್ಲ. ಅದು ಎಲ್ಲದಕ್ಕೂ ಪ್ರತಾಪ್ ಸಿಂಹನೇ ಹೊಣೆ, ನರೇಂದ್ರ ಇವ್ರ ಮೋದಿಯವ್ರ ಹೊಣೆ, ಹೊಣೆ ಮಾಡಬಾರ್ದಲ್ಲ, ಇದ್ರಲ್ಲಿ ರಾಜಕಾರಣ ಮಾಡಬಾರ್ದು ನನ್ನೊಂದು ವಿನಂತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.